still so.

Atnatya geshtha, Ananda ve Ananda, Krishna jiva Ananda, Shrestha ve Shrestha, Atnatya geshtha, Hallelujah, Hallelujah. ಮಾನ್ಯ ವೀಕ್ಷಕ ಬಾಂಧವರಿಗೆ ಇಂದಿನ ನಮಸ್ಕಾರಗಳು ದೇವರು ತನ್ನ ಪ್ರೀತಿಯಲ್ಲಿ ನಾವು ಈ ದೂರ ದರ್ಶನದ ಮೂಲಕ ತಮ್ಮನ್ನು ಉದ್ದೇಶಿಸಿ ದೈವ ವಾಕ್ಯಗಳನ್ನು ಹಂಚಿಕೊಳ್ಳುವಂಥ ಈ ಅವಕಾಶವನ್ನು ದೇವರು ಮಾಡಿಕೊಟ್ಟಿದ್ದಾನೆ ಆತನ ನಾಮಕ್ಕೆ ಸ್ತೋತ್ರವಾಗಲಿ ಈ ಹೊತ್ತು ನಾವು ಧ್ಯಾನಿಸುವಂತಹ ಈ ವಾಕ್ಯಗಳು ನಮ್ಮ ನಂಬಿಕೆಯನ್ನು ಹೆಚ್ಚಿಸುವಂಥವುಗಳಾಗಿರಲಿ ನಮ್ಮ ಭಕ್ತಿಯನ್ನು ಪೋಷಿಸುವಂಥವುಗಳಾಗಿರಲಿ ದೇವರ ಸನ್ನಿಧಿಯನ್ನು ನಾವು ಅನುಭವಿಸುವಂಥ ಶಕ್ತಿಯನ್ನು ನಮಗೆ ಕೊಡಲಿ ಅಂತ ನಾವು ಬೇಡಿಕೊಳ್ಳೋಣ ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಧ್ಯಾನವನ್ನು ಮುಂದೆ ವರೆಸೋಣ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ಪರಿಶುದ್ಧ ತಂದೆಯೇ ನಿನ್ನ ಅಣ್ಣ ಬಯಸುವಂಥ ಮಕ್ಕಳೊಂದಿಗಿಯೂ ಇಳಿದು ಬಂದು ನೆಲೆಸುವಂಥವನು ನೀನು ಇಂದು ಯೇಸು ಸ್ವಾಮಿಯವರ ಹೆಸರಿನಲ್ಲಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತಿದ್ದೇವೆ ನಮ್ಮನ್ನೆಲ್ಲ ಕ್ಷಮಿಸಿ ನಿನ್ನವರನ್ನಾಗಿ ತೆಗೆದುಕೊ ನಿಮ್ಮ ಗ್ರಂಥದಿಂದ ಧ್ಯಾನಿಸುವಂತಹ ಈ ವಾಕ್ಯಗಳು ನಮ್ಮೆಲ್ಲರ ಆಧರಣೆಗೆ ಅನುಕೂಲವಾಗಿರಲೆಂದು ಶೋಧನೆಯೊಳಗೆ ನಾವು ಸೇರದೆ ನಿನ್ನನ್ನು ಗಣಪಡಿಸುತ್ತಾ ನಿನ್ನ ಸಂತೋಷ ಸಮಾಧಾನ ತೃಪ್ತಿಯಲ್ಲಿ ನೆಲೆಗೊಂಡಿರುವವರನ್ನಾಗಿ ಮಾಡೆಂದು ಸ್ವಾಮಿಯವರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ಆಮೇನ್ ದೇವರಿಂದ ಕರೆಯಲ್ಪಟ್ಟಂಥ ನಾವೆಲ್ಲರೂ ಆತನಿಗಾಗಿ ಸಾಕ್ಷಿಗಳಾಗಿರಬೇಕೆಂಬುದು ಆತನ ಉದ್ದೇಶವಾಗಿದೆ ಆತನು ಅದಕ್ಕಾಗಿಯೇ ನಮ್ಮನ್ನು ಕರೆದಿದ್ದಾನೆ ಮೂಲತಃ ದೇವರ ಸೃಷ್ಟಿ ಈ ಭೂಮಿಯಾದರೂ ನಮ್ಮ ಮೂಲ ತಂದೆ ತಾಯಿ ತಮ್ಮನ್ನೇ ತಾವು ಸೈತಾನನಾಗೆ ಅರ್ಪಿಸಿಕೊಟ್ಟದ್ದು ಸತ್ಯವೇದದಲ್ಲಿಯ ಚರಿತ್ರೆಯ ಮೂಲಕ ನಮಗೆ ತಿಳಿದಿರ್ತಕ್ಕಂಥ ವಿಷಯ ಇಂದು ನಾವು ದೇವರ ಕಡೆಗೆ ಪುನಃ ಯೇಸು ಸ್ವಾಮಿಯವರ ಮೂಲಕ ಬರುವಂತಾಗಿದೆ ಹಾಗಿರುವಾಗ ನಮ್ಮ ಸುತ್ತಮುತ್ತಲಿರುವ ಅನೇಕರು ಇನ್ನೂ ಸ್ವಾಮಿಯ ಬಳಿಗೆ ಬಾರದಿದ್ದಾರೆ ಅಂಥವರನ್ನು ಆಹ್ವಾನಿಸಿ ಅಂಥವರಿಗೆ ಸರಿಯಾದ ತಿಳುವಳಿಕೆಯನ್ನು ಕೊಟ್ಟು ಅವರು ಕೂಡ ಕರ್ತನಲ್ಲಿ ಬೆಲೆ ಬಾಳುವ ವ್ಯಕ್ತಿಗಳಾಗಿ ತಮ್ಮನ್ನು ತಾವು ಪರಿಗಣ ಪರಿಗಣಿಸುವಂತೆ ನಾವು ಅವರಿಗೆ ಹೇಳಬೇಕಿದೆ ಇಂದು ನಾವು ಧ್ಯಾನಿಸುವಂತಹ ಈ ವಾಕ್ಯಗಳು ಈ ದಿಕ್ಕಿನಲ್ಲಿ ನಮಗೆ ಸಹಾಯಕವಾಗ್ತವೆ ಆಫ್ರಿಕಾ ಖಂಡದಲ್ಲಿ ನಡೆದಂಥ ಒಂದು ಕಥೆಯನ್ನು ತಮಗೆ ಹೇಳ ಬಯಸುತ್ತೇನೆ ಒಬ್ಬ ಯಮನಸ್ಥ ಹೆಣ್ಮಗಳು ಒಳ್ಳೆಯ ದೈವಭಕ್ತ ಕುಟುಂಬದಲ್ಲಿ ವಾಸಿಸುತ್ತಿದ್ದಳು ಇವಳು ತನ್ನ ಬಾಲ್ಯದಿಂದ ಯೌವನದವರೆಗೂ ನಂತರ ಅವಳು ವಯಸ್ಕಳಾಗುವವರೆಗೂ ಸಭೆಗೆ ತಪ್ಪದೆ ಹೋಗುತ್ತಿದ್ದಳು ಸಭೆಯ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಳು ಆರಾಧನೆಯಲ್ಲಿ ಭಾಗಿಯಾಗ್ತಿದ್ದಳು ವಾಕ್ಯದಲ್ಲಿ ಭಾಗಿಯಾಗ್ತಿದ್ದಳು ಆದರೆ ಇವರಲ್ಲಿ ಇವಳಲ್ಲಿ ಒಂದು ಕೊರತೆ ಇತ್ತು ಆ ಕೊರತೆ ಏನಂದರೆ ಸ್ವಲ್ಪ ಇದ್ದುಳ್ಳ ಹೆಣ್ಮಗಳು ಇವಳಾದ್ದರಿಂದ ತಂದೆ ತಾಯಿ ಒಳ್ಳೆಯ ವ್ಯವಹಾರವನ್ನು ನಡೆಸ್ತಿದ್ರು ಸಾಕಷ್ಟು ಹಣ ಇವಳಲ್ಲಿತ್ತು ಸಭೆಗೆ ಬಂದರೂ ಇನ್ನು ಅವಳ ಉಳಿದ ಸಮಯವನ್ನು ಅವಳ ಸ್ನೇಹಿತರೊಡನೆ ಇತರ ಸ್ಥಳಗಳಲ್ಲಿ ಕಳೀತಿದ್ಳು ಹೀಗಾಗಿ ಬೆಳೀತಾ ಬೆಳೀತಾ ಬಂದ ಹಾಗೆ ದ್ವಂದ್ವ ಜೀವನವನ್ನು ಇವಳು ಜೀವಿಸ್ತಿದ್ರು ಎರಡು ಜೀವನ ಜನರ ಮುಂದೆ ಸಭೆಯಲ್ಲಿ ಒಂದು ಜೀವನ ಮತ್ತು ಸಭೆಯಾದ ನಂತರ ಇನ್ನೊಂದು ಜೀವನ ಕುಡಿಯುವುದು ಸೇದುವುದು ನೃತ್ಯದ ಕ್ಲಬ್ಗಳಿಗೆ ಹೋಗುವಂಥದ್ದು ಬಹಳ ಮುಕ್ತ ಜೀವನವನ್ನು ಜೀವಿಸ್ತಾ ಇದ್ದಳು ಅನ್ನುವಂಥದ್ದು ಅವಳ ಕಥೆಯಿಂದ ನಮಗೆ ಗೊತ್ತಾಗ್ತದೆ ಹೀಗೆ ಅನೇಕ ಯವನಸ್ಥ ಯವನಸ್ಥೆಯರೊಂದಿಗೆ ಇರುವಾಗ ಒಬ್ಬ ಯವನಸ್ತನೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿ ಅವನನ್ನು ಕರೆದುಕೊಂಡು ಬಿಟ್ಟಳು ಇದರ ಫಲವಾಗಿ ಅವಳು ಒಂದು ಮಗುವಿಗೆ ಜನ್ಮ ಕೊಟ್ಟಳು ದುರದೃಷ್ಟ ಈ ಸಂದರ್ಭದಲ್ಲಿ ಅವಳು ಹೀಗೆ ತನ್ನ ಭೋಗದಲ್ಲಿ ಇರುವಾಗ ಕೆಲವು ವರ್ಷಗಳಾದ ನಂತರ ಈ ವ್ಯಕ್ತಿ ಹಸು ಗಣಿಸಿತು ದೇವರು ಬಹಳ ಕೆಟ್ಟವನು ಅವನು ಇವಳ ಪ್ರೀತಿಯ ಕುಟುಂಬದಲ್ಲಿ ಪ್ರವೇಶ ಮಾಡಿ ಇವಳ ಬಹಳ ಸಂಗಾತಿಯನ್ನು ತೆಗೆದುಕೊಂಡು ಬಿಟ್ಟ ಅವನು ಕೆಟ್ಟವನು ಅನ್ನುವಂಥ ಒಂದು ಆಲೋಚನೆ ಇವಳಲ್ಲಿ ಬಂತು ಬಹಳ ಕೊರಗಿ ಹೋದಳು ಸಭೆಗೆ ಬರೋದನ್ನು ನಿಲ್ಲಿಸಿದಳು ಭಕ್ತಿಯನ್ನು ಕಳೆದುಕೊಂಡಳು ಅರ್ಥವಿಲ್ಲದ ಒಂದು ಜೀವನ ಇದು ಅನ್ನುವಂಥದ್ದು ಅವಳಿಗೆ ಬಂತು ಆದರೆ ತಾನು ಮಾಡಿದ ತಪ್ಪನ್ನು ತನ್ನ ಗಣನೆಗೆ ತೆಗೆದುಕೊಳ್ಳದೆ ಆ ತಪ್ಪನ್ನು ದೇವರ ಮೇಲೆ ಹಾಕಿ ದೇವರನ್ನು ದೂಷಿಸಿದರು ಅನೇಕ ವರ್ಷಗಳು ಹೀಗೆ ಉರುಳಿ ಆ ಎಂಟನೆಯ ವರ್ಷದಲ್ಲಿ ಅವಳ ಆ ಮುದ್ದು ಹೆಣ್ಣು ಮಗು ಕೂಡ ಪ್ರಾಣ ಕಳೆದುಕೊಂಡು ಬಿಡ್ತ ಓ, ಈಗಂತೂ ಇವಳಿಗೆ ಏನು ಮಾಡಬೇಕು ಗೊತ್ತಿಲ್ಲ ಅವಳಿಗೆ ಅವಳ ದೇವರು ಇನ್ನೂ ಕ್ರೂರಿಯಾದ ಬಹಳ ಬಹಳ ದುಃಖಿತಳಾದ ಇವಳು ಮನೆಯಲ್ಲಿಯೂ ತನ್ನ ಜೀವನದ ಸೊಗಸನ್ನು ಕಳೆದುಕೊಂಡು ಯಾವಾಗಲೂ ಏಕಾಂಗಿಯಾಗಿ ಕಾಲ ಕಳೆಯಲು ಪ್ರಾರಂಭಿಸಿದಳು ಆದರೆ ಇವಳಿಗಾಗಿ ಇವಳ ಪ್ರೀತಿಯ ತಾಯಿ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾಯಿದ್ರು ಹೇಗೋ ಮಗಳನ್ನು ಒಲಿಸಿ ಅವಳನ್ನು ಕರೆದುಕೊಂಡು ಅವಳಿಗಾಗಿ ಪ್ರಾರ್ಥನೆ ಮಾಡತೊಡಗಿದಳು ಈ ರೀತಿ ಪ್ರಾರ್ಥನೆಯಲ್ಲಿ ಕಾಲ ಕಳೆಯುವಾಗ ದೇವರು ತನ್ನ ಅಪಾರವಾದಂಥ ಪ್ರೀತಿ ಹಾಗೂ ಕೃಪೆಯಲ್ಲಿ ಇವಳಿಗೆ ಇನ್ನೂ ಜೀವವಿದೆ ಅವಳಿನ್ನೂ ಬದುಕಬಹುದು ದೇವರು ಅವಳನ್ನು ಪ್ರೀತಿಸುತ್ತಾನೆ ಎಂಬ ಅಂಶ ಅವಳಿಗೆ ಬರುವ ಹಾಗಾಯಿತು ಅವಳು ವಾಕ್ಯವನ್ನು ಇನ್ನೂ ಆಳವಾಗಿ ಕಲಿಯಲು ಪ್ರಾರಂಭಿಸಿದಳು ಹೆಚ್ಚಾಗಿ ಪ್ರಾರ್ಥನೆ ಮಾಡತೊಡಗಿದಳು ಒಂದು ಸಾರಿ ಅವಳ ದೀರ್ಘ ಅವಧಿಯ ಉಪವಾಸದ ಸಮಯದಲ್ಲಿ ಅವಳು ದೇವರಿಂದ ಕ್ಷಮಾಪಣೆಯನ್ನು ಹೊಂದಬಹುದು ಪಾಪ ಅರಿಕೆ ಮಾಡಿದರೆ ಪಶ್ಚಾತ್ತಾಪ ಪಟ್ಟರೆ ದೇವರ ಕಡೆಗೆ ತಿರುಗಿಕೊಂಡರೆ ದೇವರ ಮುಂದೆ ದೀನಳಾದರೆ ಅನ್ನುವಂತಹ ವಿಷಯಗಳು ಅವಳ ಗಮನಕ್ಕೆ ಬಹಳ ಸ್ಪಷ್ಟವಾಗಿ ಬಂದಾಗ ಈ ತತ್ವಗಳನ್ನು ತನ್ನವುಗಳನ್ನಾಗಿ ಮಾಡಿಕೊಂಡು ಇವಳು ತನ್ನನ್ನೇ ತಾನೇ ಕರ್ತನಿಗೆ ಪುನ ಅರ್ಪಣೆ ಮಾಡಿಕೊಂಡಳು ಬೋಧಕರನ್ನು ಸಂಧಿಸಿ ಸ್ನಾನವನ್ನು ಕೂಡ ಹೊಂದಿದಳು ಈಗ ಗಣಿಸಿದ್ದು ನಿಜವಾದ ದೇವರ ಲೋಕದಲ್ಲಿ ತಾನು ಜೀವಿಸುತ್ತಿದ್ದೇನೋ ಎಂದು ಅವಳಿಗೆ ಸಂತೋಷವಾಯಿತು ಮತ್ತು ಕರ್ತನು ಇಂಥವರನ್ನು ಪ್ರೀತಿಸಿ ಅವರನ್ನು ಕ್ಷಮಿಸಿ ತನ್ನ ಮಕ್ಕಳನ್ನಾಗಿ ಮಾಡಿಕೊಳ್ತಾನೆ ಅನ್ನುವಂಥ ಆ ಶ್ರೇಷ್ಠ ಸತ್ಯಾಂಶ ಆತ್ಮನ ಮೂಲಕ ಇವರ ಇವಳಲ್ಲಿ ಮೂಡಿ ಇವಳು ನಾನು ಹೀಗೆ ಇರಬಾರದು ನನ್ನ ರೀತಿ ಇನ್ನೂ ಅನೇಕ ಯವನ ಯವನಸ್ಥೆಯರು ನಾಶವಾಗಿ ಹೋಗ್ತಾ ಇದ್ದಾರೆ ಅಂತ ಅವಳ ಸ್ನೇಹಿತರ ಬಳಿಗೆ ಅವಳು ಹೋದಳು ಅವರೊಡನೆ ಪ್ರೀತಿಯಿಂದ ದೇವರ ವಾಕ್ಯಗಳನ್ನು ಹಂಚ ತೊಡಗಿದಳು ಅವರಿಗೆ ತಿಳುವಳಿಕೆಯನ್ನು ನೀಡಿದಳು ಅವರೊಡನೆ ಪ್ರಾರ್ಥಿಸತೊಡಗಿದಳು ಬಹಳ ಸಹನೆ ಸಂಯಮದಿಂದ ಆದರೆ ಅವರೊಡನೆ ಯಾವುದೇ ಕೆಟ್ಟತನಕ್ಕೆ ಪುನಃ ಅವಳು ಹೋಗಲಿಲ್ಲ ಅಧಿಕವಾದ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆದು ವಾಕ್ಯಗಳನ್ನು ಅಭ್ಯಾಸ ಮಾಡಿ ಸಿದ್ಧತೆಯನ್ನು ಹೊಂದಿ ಅಂತಹ ಜನರಿಗೆ ಅವಳು ಸತ್ಯವನ್ನು ಕಲಿಸತೊಡಗಿದರು ಮತ್ತು ಅವಳ ಬೋಧಕರು ಬಹಳ ನಿಷ್ಠೆಯಿಂದ ಉತ್ಸಾಹದಿಂದ ಶ್ರದ್ಧೆಯಿಂದ ಯೌನಸ್ಥರನ್ನು ತರಬೇತಿಗೊಳಿಸಿ ಅವರಿಗೆ ಸುವಾರ್ತೆಯನ್ನು ಸಾರೋದನ್ನು ಕಲಿಸಿ ಅವರು ಹೋಗಿ ಸುವಾರ್ತೆ ಸಾರುವುದು ಇವಳ ಗಮನಕ್ಕೆ ಬಂದಾಗ ಇವಳು ಕೂಡ ಆ ಕಾರ್ಯದಲ್ಲಿ ತೊಡಗಿದಳು ಅವಳಿಗೆ ದೇವರು ಆಶೀರ್ವಾದವಾಗಿ ಕೊಟ್ಟಂಥ ಈ ಹೆಚ್ಚಿನ ಹಣಕಾಸನ್ನು ಅವಳು ಈ ಸೇವೆಗಾಗಿ ಕೊಡತೊಡಗಿದಳು ಅವಳು ಬೇರೆ ಬೇರೆ ದ್ವೀಪಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದಳು ಬೋಧಕರು ಸುವಾರ್ತಾ ಕೂಟಗಳನ್ನು ಏರ್ಪಡಿಸಲಿಕ್ಕೆ ಇವಳು ಹಣದ ವ್ಯವಸ್ಥೆ ಮಾಡಿಕೊಟ್ಟಳು ಮತ್ತು ಅಂಥ ಸ್ಥಳಗಳಲ್ಲಿ ಈ ಭಕ್ತರ ಸಮೂಹ ಕೂಡಿ ಬಂದಾಗ ಅವರು ಆರಾಧಿಸಲು ಅಲ್ಲಿ ಸ್ಥಳಗಳನ್ನು ಕೊಂಡುಕೊಂಡು ಆ ಸ್ಥಳದಲ್ಲಿ ಸಭೆಗಳನ್ನು ಕಟ್ಟಿಸಿ ಪ್ರಾರ್ಥನಾ ಆಲಯಗಳನ್ನು ನಿರ್ಮಿಸಿ ಜನರು ರಕ್ಷಣೆಯಲ್ಲಿ ಸೇರಲು ಇವಳು ಪ್ರೋತ್ಸಾಹಿಸಿದಳು ಅಂತ ಈ ನಿಜವಾದ ಕತೆ ನಮಗೆ ಗೊತ್ತಾಗ್ತದೆ ಪ್ರಿಯರೇ ಇವಳು ನಿಜವಾದ ಸಾಕ್ಷಿಯಾದಳು ಹೀಗೆ ದೇವರು ಕೂಡ ಆದಿಯಲ್ಲಿ ಅಂತಂದರೆ ಯಸಾಯನ ಪುಸ್ತಕ ನಲವತ್ತ್ಮೂರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನೀವು ನನ್ನ ಸಾಕ್ಷಿ ಎಂದು ಇಸ್ರಾಯೇಲ್ ಜನರಿಗೆ ಯಹೋವೋ ದೇವರು ಹೇಳಿದನು ಹೌದು ಈ ಸಂದರ್ಭದಲ್ಲಿ ಒಂದು ಬಹಳ ಉತ್ತಮವಾದಂಥ ಸತ್ಯಾಂಶ ನಮ್ಮ ಗಮನಕ್ಕೆ ಬರಬೇಕು ಪಾಪದಲ್ಲಿ ಬಿದ್ದಂಥ ಈ ಲೋಕಕ್ಕೆ ಆತನು ವಿಶೇಷವಾಗಿ ಕರೆದಂಥ ಜನಾಂಗ ಸಾಕ್ಷಿಯಾಗಿ ಪವಿತ್ರರಾಗಿ ಜೀವಿಸಿ ದೇವರ ಮಹಿಮೆಯನ್ನು ತೋರ್ಪಡಿಸುವ ಬೇಕಾಗಿತ್ತು ಹೀಗೆ ಯಾವಾಗ ಯಾವ ಪ್ರಜೆ ಮಾಡಲಿಲ್ಲವೋ ಅವರು ತಮ್ಮಲ್ಲಿಯ ಒಂದು ಸತ್ಯದ ಬೆಳಕಿಗೆ ತೆರೆಯನ್ನು ಹಾಕಿ ಅದನ್ನು ಆರಿಸಿದ ಅನುಭವಗಳು ಜನರಿಗೆ ಆದವು ಅಂತ ನಾವು ನೋಡ್ತೇವೆ ಅವರು ಅಧರ್ಮಕ್ಕೆ ತೊಡಗಿ ಹೇಯ ಕೃತ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಿದ್ದು ಹೋಗಿ ದೇವರ ಕೃಪೆಯನ್ನು ನಿರಾಕರಿಸಿ ಸೈತಾನನ ಸೆಳುವಿಗೆ ಸಿಕ್ಕು ನರಕ ಯಾತನೆಯನ್ನು ಅನುಭವಿಸಿದರು ಅನೇಕ ಸಾರಿ ಇತರ ರಾಜರು ಇಸ್ರೇಲರನ್ನು ಆಕ್ರಮಿಸಿ ಅವರನ್ನು ಹಾಳು ಮಾಡಿದ ಆ ಘಟನೆಗಳು ನಮ್ಮ ಗಮನಕ್ಕೂ ಕೂಡ ಬರಲು ಸಾಧ್ಯ ಇಂದು ನೋ ಹೊಸ ಒಡಂಬಡಿಕೆಯಲ್ಲಿಯೂ ಈ ಅಂಶವನ್ನು ಯೇಸು ಸ್ವಾಮಿ ನಮಗೆ ಒತ್ತಿ ಹೇಳಿದ್ದಾರೆ ಅದನ್ನು ನಾವು ಮತ್ತಾಯ ಇಪ್ಪತ್ತೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಾವು ನೋಡ್ತೇವೆ ಆಗಾಗ ನಾವು ಈ ವಾಕ್ಯಗಳನ್ನು ಓದ್ತಾ ಇದ್ದೇವೆ ಇನ್ನೂ ಹೆಚ್ಚಾಗಿ ಇವುಗಳು ನಮ್ಮ ಗಮನಕ್ಕೆ ಬರಲಿ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ನೋಡಿರಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು ಎಂಬುದು ನಾವು ಕ್ರಿಸ್ತನ ಸಾಕ್ಷಿಗಳಾಗಿರಬೇಕೆಂದು ಕ್ರಿಸ್ತನು ನಮ್ಮನ್ನು ಕರೆದಿದ್ದಾನೆ ಈ ಒಂದು ತಿಳುವಳಿಕೆ ನಮ್ಮೆಲ್ಲರಲ್ಲೂ ಇರಬೇಕು ನಾವು ಯಾರೇ ಆಗಿರಲಿ ನಾವು ವಿದ್ಯಾವಂತರಾಗಿರಲಿ ವಿದ್ಯಾಹೀನರಾಗಿರಲಿ ಅಧಿಕಾರಿಗಳಾಗಿರಲಿ ಸಾಮಾನ್ಯ ಕೆಲಸಗಳಾಗಿರಲಿ ಸಾಮಾನ್ಯ ಕೆಲಸದವರಾಗಿರಲಿ ರೈತರಾಗಿರಲಿ ಮನೆಯಲ್ಲಿ ಕೆಲಸ ಮಾಡುವ ಮಹಿಳೆಗಳಾಗಿರಲಿ ಆಳುಗಳಾಗಿರಲಿ ಒಡೆಯಗಳ ಒಡೆಯರಾಗಿರಲಿ ಎಲ್ಲರಿಗೂ ನೀವು ಸಾಕ್ಷಿಗಳಾಗಿರಬೇಕೆಂದು ಸ್ವಾಮಿ ಹೇಳ್ತಾನೆ ಬಹಳ ಆಲೋಚನಾಮಯವಾದಂಥ ಒಂದು ವಿಷಯವಿದು ಆದರೆ ನಾವು ನಮ್ಮ ಗಮನಕ್ಕೆ ತೆಗೆದುಕೊಳ್ಳೋಣ ನಾವು ಆತನಿಗೆ ಸಾಕ್ಷಿಗಳಾಗಿ ಇರಲೇಬೇಕು ಕ್ರಿಸ್ತನಿಗಾಗಿ ಸಾಕ್ಷಿಗಳಾಗಿರಬೇಕೆಂಬುದರ ಅರ್ಥವೇನು ಒಂದು ಸತ್ಯವೇದದ ಶಬ್ದ ಕೋಶದ ಪ್ರಕಾರ ಆಂಗ್ಲ ಭಾಷೆ ಈ ಪದ ಒಬ್ಬ ವ್ಯಕ್ತಿ ಯಾವ ಕಾರ್ಯದಲ್ಲಿ ಯಾವ ವ್ಯಕ್ತಿಯೊಡನೆ ನಿ ಸಂಬಂಧವನ್ನು ಹೊಂದಿರ್ತಾನೋ ಅನುಭವದಲ್ಲಿ ತೊಡಗಿರ್ತಾನೋ ಆ ಒಂದು ಅನುಭವವನ್ನು ತಾನು ಕಂಡ ರೀತಿಯಲ್ಲಿ ಇತರರಿಗೆ ಹೇಳುವಂಥದ್ದೇ ಸಾಕ್ಷಿ ಅಂತ ನಾವು ನೋಡಿದೆ ಕೆಲವು ಸಾರಿ ಒಳ್ಳೆಯ ಘಟನೆಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಜೀವಾಹರಣಕ್ಕೂ ಕೂಡ ಕಾರಣವಾಗ್ಬೋದು ಅಂದರೆ ಇತಿಹಾಸದಲ್ಲಿ ಯೇಸು ಸ್ವಾಮಿಗಾಗಿ ಸಾಕ್ಷಿಯಾಗಿದ್ದ ಜನರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ ಆದ್ದರಿಂದ ಸಾಕ್ಷಿ ಅನ್ನುವಾಗ ಅವರನ್ನು ಹುತಾತ್ಮರು ಅಂತ ಕರೀತಾರೆ ಹುತಾತ್ಮ ಅನ್ನುವಂಥ ಮೂಲ ಪದದಿಂದಲೇ ವಿಟ್ನೆಸ್ಸಿಂಗ್ ಅಥವಾ ಸಾಕ್ಷಿಯ ಈ ಪದ ಬಂದಿದೆ ಅಂತ ಕೆಲವು ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ ಪರಿಣಾಮಗಳನ್ನು ತಪ್ಪಿಸಲಾಗುವುದಿಲ್ಲ ಮಾನವರಾದಂಥ ನಾವು ದ್ರೋಹದಲ್ಲಿ ಗರ್ಭಧರಿಸಿ ಪಾಪದಲ್ಲಿ ಹುಟ್ಟಿ ಕೆಟ್ಟದ್ದನ್ನು ಸ್ವಾಭಾವಿಕವಾಗಿ ಮಾಡುವ ರೂಢಿಯಲ್ಲಿದ್ದೇವೆ ಕತ್ತಲೆಯ ಕಾರ್ಯಗಳಲ್ಲಿಯೇ ಹೆಚ್ಚು ಅನುಭವಿಗಳ ಹಾಗೆ ಕಾಣುತ್ತೇವೆ ಆದ್ದರಿಂದ ಸೈತಾನನ ಸಾಕ್ಷಿ ಹೇಳುತ್ತೇವೆ ಹೊರತು ದೇವರಿಗಾಗಿ ಸಾಕ್ಷಿ ಹೇಳುವುದಿಲ್ಲ ಅನೇಕರು ಬಹಳ ದುಃಖಕರವಾದಂಥ ವಿಷಯವಿದು ಆದರೆ ಯಾವಾಗ ಒಬ್ಬ ವ್ಯಕ್ತಿ ಕ್ರಿಸ್ತನನ್ನು ಸಂಧಿಸುತ್ತಾನೋ ಆ ನಂತರ ಅವರು ಮೊದಲಿದ್ದ ರೀತಿಯಲ್ಲಿರುವುದಿಲ್ಲ ಅವರಲ್ಲಿ ಸಂಪೂರ್ಣ ಮಾರ್ಪಾಡಾಗುತ್ತದೆ ಅವರಲ್ಲಿಯ ಅಶುದ್ಧ ಗುಣಗಳು ಹೋಗಿ ಶುದ್ಧ ಗುಣಗಳು ಮೂಡಿ ಪವಿತ್ರತೆ ನಿರ್ಮಲತೆ ಮೂಡಿ ಆ ಉತ್ಸಾಹದಿಂದ ಅವರು ಅವರು ಹೊಂದಿರತಕ್ಕಂತಹ ಒಳ್ಳೆಯದನ್ನು ಇತರರಿಗೆ ತಿಳಿಸಿ ಹೇಳಲು ಅವರು ಶ್ರದ್ಧೆಯಿಂದ ಮುಂದೆ ಸಹ ಧಾವಿಸ್ತಾರೆ ಅಂತ ಶಾಸ್ತ್ರ ನಮಗೆ ಹೇಳ್ತದೆ ಕ್ರಿಸ್ತನನ್ನು ನಂಬುವಂತಹ ಪ್ರತಿಯೊಬ್ಬರು ಕ್ರಿಸ್ತನ ಮಕ್ಕಳಾಗ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಆ ಹೀಗೆ ಸ್ವಾಮಿಯನ್ನು ನಂಬಿದಂಥ ನಾವು ಯೇಸು ಸ್ವಾಮಿಯ ಮಕ್ಕಳ ಆಗ್ತೇವೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ ನಾವು ಮಕ್ಕಳಾಗಿದ್ದೇವೆ ಹೀಗೆ ಮುಂದುವರೆದು ನಾವು ಆತನಿಗೆ ಪರಿಣಾಮಕಾರಿ ಸಾಕ್ಷಿಗಳಾಗಿರಬೇಕೆಂಬುದು ಬಹಳ ಪ್ರಾಮುಖ್ಯವಾದಂಥದ್ದು ಸತ್ಯವೇದದಲ್ಲಿಯೇ ಒಬ್ಬ ಉತ್ತಮ ಸಾಕ್ಷಿಯನ್ನು ನೀಡಿದಂಥವನು ಯಾರ ಹೆಸರು ಬಹಳ ಪ್ರಕಾಶದಿಂದ ಹೊಳೆಯುತ್ತದೆ ನಮ್ಮ ಮುಂದೆ ಎಂದರೆ ಪೌಲನ್ ಪೌಲನು ಅಂಧ್ರದ್ಧೆಯನ್ನು ಹೊಂದಿದ್ದ ಯಹೂದ್ಯ ಮತದಲ್ಲಿ ಹೀಗಾಗಿ ಕ್ರೈಸ್ತ ಮತ ಕ್ರಿಸ್ತನ ಮತ ಹೊಸದಾಗಿ ಕಂಡು ಬಂದಾಗ ಈ ಕ್ರೈಸ್ತರು ಯಹೂದ್ಯ ಮತಕ್ಕೆ ವಿರೋಧಿಗಳೆಂಬುದನ್ನು ಆತನು ತಿಳಿದು ಕ್ರೈಸ್ತರನ್ನು ಹಿಂಸಿಸಲು ತೊಡಗಿದ ಹೀಗೆಯೇ ಅಧಿಕಾರಿಗಳಿಂದ ಆಜ್ಞೆಯನ್ನು ಹೊಂದಿ ದಮಸ್ಕದ ದಾರಿಯಲ್ಲಿರುವಾಗ ಕ್ರೈಸ್ತರನ್ನು ಹಿಂಸಿಸಲಿಕ್ಕೆ ಏಸು ಸ್ವಾಮಿ ಆತನಿಗೆ ಪ್ರತ್ಯಕ್ಷನಾದ ಯೇಸುಸ್ವಾಮಿಯು ತನ್ನ ಸರ್ವ ಬೆಳಕಿನಲ್ಲಿ ಈತನ ಮೇಲೆ ಮಿಂಚಿನಂತೆ ಆ ಬೆಳಕನ್ನು ಬೆಳಕಿನಿಂದ ಆತನನ್ನು ಹೊಡೆದಾಗ ಇವನು ಅಂಧನಾಗಿ ಬಿದ್ದು ಕಣ್ಣು ತೆರೆಯಲಾರದವನಾಗಿದ್ದ ಅದು ಯೇಸು ಸ್ವಾಮಿ ಎಂದು ಗೊತ್ತಾದಾಗ ಆತನ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನು ಪಟ್ಟಣಕ್ಕೆ ಹೋಗಿ ನೆಂಬ ಸೇವಕನಿಂದ ದೇವರ ಮನುಷ್ಯನಿಂದ ಪಡೆದುಕೊಂಡು ಬದಲಾವಣೆಯಾದ ಮಾರ್ಪಡಿಸಲ್ಪಟ್ಟ ಆ ನಂತರ ಎಲ್ಲ ಥರದ ಹಿಂಸೆಗಳನ್ನು ಅನುಭವಿಸುತ್ತಾ ಆತನು ಕರ್ತನಿಗೆ ಸಾಕ್ಷಿಯಾದ ಎಂದು ನಾವು ಅಪೋಸಲರ ಕೃತ್ಯದ ಎಲ್ಲ ಅಧ್ಯಾಯಗಳಲ್ಲಿ ಆತ ಅದನ್ನು ನಾವು ನೋಡ್ತೇವೆ ಇನ್ನು ಉಳಿದ ಅನೇಕ ಪತ್ರಿಕೆಗಳನ್ನು ಕೂಡ ಆತನು ಬರೆದಿದ್ದಾನೆ ಪ್ರಿಯರೇ ಎಂಥ ಮಾರ್ಪಾಡು ಇನ್ನೊಬ್ಬ ಮಹಿಳೆ ಅವಳಲ್ಲಿ ಏಳು ದೆವ್ವಗಳಿತ್ತು ಮಗ್ದಲದ ಮರಿಯಳು ಆ ದೆವ್ವಗಳನ್ನು ಏಸು ಸ್ವಾಮಿ ಅವಳಿಂದ ಬಿಡಿಸಿದ ನಂತರ ಇವಳು ಆತನ ಶಿಳುಬಿಯ ಮೇಲೆ ಕೊನೆಯ ಉಸಿರನ್ನು ಬಿಡುವವರೆಗೂ ಅವಳು ಆತನೊಂದಿಗಿದ್ದಳು ಆ ನಂತರ ಆತನು ಪುನರುತ್ಥಾನವಾದ ಮೇಲೆ ಮೊದಲು ಆತನನ್ನು ಭಟ್ಟಿಯಾದಂಥವಳು ಅವಳು ಎಂತಹ ಭಾಗ್ಯ ಅವಳಿಗೆ ಈ ಮಾರ್ಪಡುವಿಕೆ ಯೇಸು ಸ್ವಾಮಿಯನ್ನು ನಿಜವಾಗಲೂ ಭೆಟ್ಟಿಯಾಗುವಂಥ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಆಗಲು ಸಾಧ್ಯ ಅಂತ ನಾವು ನೋಡ್ತೇವೆ ಪ್ರಿಯರೇ ಏರ್ಪಡ ಯೇಸುವಿನ ಮಾರ್ಪಡಿಸುವ ಶಕ್ತಿಯ ಅನುಭವವಾದಾಗ ಅದರ ಸಾಕ್ಷಿಯನ್ನು ನುಡಿಯಲು ನಾವು ಮುಂದಾಗ್ತೇವೆ ಅಂಥೇಳಿಬಿಟ್ಟು ನಾವು ಇಲ್ಲಿ ನಮ್ಮ ಅನುಭವಕ್ಕೆ ತಂದುಕೊಳ್ಳುತ್ತೇವೆ ಹೌದು ಅಪೋಸ್ತಲರ ಕೃತ್ಯ ಎಂಟನೇ ಅಧ್ಯಾಯ ನಾಲ್ಕನೇ ವಚನ ಈ ಜನರು ಎರುಸುಲೇಮಿನಲ್ಲಿ ಹಿಂಸೆಗೆ ತುತ್ತಾಗಿ ಭಯಪಟ್ಟು ಬೇರೆ ಬೇರೆ ಕಡೆಗೆ ಅವರು ಹೋದರು ಆ ಹೋದ ಕಡೆಗಳಲ್ಲೆಲ್ಲ ಸುವಾರ್ತೆ ಸಾರಲ್ಪಟ್ಟಿತು ಅಂತ ಈ ವಾಕ್ಯ ನಮಗೆ ಹೇಳ್ತದೆ ಅಂತಂದರೆ ಚದುರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರಿದರು ಅಂತ ನಾವು ನೋಡ್ತೇವೆ ಅಂದಿನಂತೆಯೇ ಇಂದೂ ಕೂಡ ಕ್ರಿಸ್ತನೊಡನೆಯ ಅನುಭವದವರು ಕ್ರಿಸ್ತನಿಗಾಗಿ ಸಾಕ್ಷಿ ಹೇಳದೆ ಇರುವುದು ಅಸಾಧ್ಯವೆಂದೆನಿಸುತ್ತಾರೆ ಏಸು ಕ್ರಿಸ್ತರಲ್ಲಿ ನಮಗೆ ರಕ್ಷಣೆ ಇದೆ ಎಂದು ಈ ನಸಿಸುತ್ತಿರುವ ಲೋಕಕ್ಕೆ ಹೇಳದೆ ಸುಮ್ಮನಿರುವುದು ಹೇಗೆ ನಾವು ಖಂಡಿತವಾಗಿಯೂ ಆತನಿಗಾಗಿ ಸಾಕ್ಷಿಗಳಾಗಬೇಕು ಅನ್ನೋದನ್ನು ನಮ್ಮ ಗಮನಕ್ಕೆ ತೆಗೆದುಕೊಳ್ಳೋಣ ಇಂತಹ ಘಟನೆಗಳು ಮತ್ತು ಇನ್ನಿತರ ಅನೇಕ ಘಟನೆಗಳು ನಮ್ಮ ಗಮನಕ್ಕೆ ಬರಲು ಸಾಧ್ಯ ಪ್ರಿಯರೇ ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ನಾಲ್ಕರ ಒಂದು ಭಯಾನಕ ಜಗತ್ತಿನ ನಾನಾ ಕಡೆಗಳಲ್ಲಿ ಆದಂಥ ಘಟನೆ ನಮ್ಮ ಗಮನಕ್ಕೆ ಬರಲು ಸಾಧ್ಯ ಸುನಾಮಿ ಈ ಪೂರ್ವದ ಅನೇಕ ದೇಶಗಳನ್ನು ಹೊಡೆದು ಸರ್ವನಾಶ ಮಾಡಿ ಸಾವಿರಾರು ಜನರ ಪ್ರಾಣವನ್ನು ತೆಗೆದುಕೊಂಡು ಬಿಟ್ಟಿತು ಇಂತಹ ಸಂದರ್ಭದಲ್ಲಿ ಒಬ್ಬ ಯವನಸ್ಥೆ ಅವಳ ಭಾವಿ ಪತಿಯೊಡನೆ ಅಲ್ಲಿಗೆ ವಿಹಾರಕ್ಕಾಗಿ ಹೋಗಿದ್ರು ಪ್ರವಾಸಕ್ಕೆ ಹೋಗಿ ಅಲ್ಲಿ ಈ ಸುನಾಮಿಗೆ ತುತ್ತಾದರು ಇವರಿಬ್ಬರು ಒಟ್ಟಾಗಿ ಇದ್ದರೂ ಕೂಡ ಆ ಸುನಾಮಿ ಇವರನ್ನು ಅಪ್ಪಳಿಸಿದ ಕಾರಣದಿಂದ ಈ ವ್ಯಕ್ತಿ ಕಳೆದು ಹೋಗಿಬಿಟ್ಟ ಇವಳು ಹೇಗೋ ರಕ್ಷಣೆಯನ್ನು ಹೊಂದಿದಳು ಇವಳು ನಾಶವಾಗಲಿಲ್ಲ ಆದರೆ ಈ ಎತ್ತರವಾಗಿ ಬಂದಂಥ ನೀರು ತನ್ನ ಸೀಮಿತಕ್ಕೆ ಹೋದಾಗ ಇವಳು ಎಲ್ಲ ಕಡೆಗೂ ಅವಳ ಇಣಿಯನನ್ನು ಹುಡುಕಿದಳು ಒಂದು ದಿವಸ ಎರಡು ದಿವಸ ಮೂರು ದಿವಸ ಮೂರನೇ ದಿವಸ ಒಬ್ಬ ಪತ್ರಕರ್ತರು ಇವಳನ್ನು ಉದ್ದೇಶಿಸಿ ಏನಮ್ಮ ಆಯಿತು ಯಾಕೆ ಹೀಗೆ ದ್ವೀಪದಿಂದ ದ್ವೀಪಕ್ಕೆ ಹೋಗ್ತಾ ಇದ್ದೀಯಾ ಸ್ಥಳದಿಂದ ಸ್ಥಳಕ್ಕೆ ಚಲಿಸ್ತಾ ಇದ್ದೀಯಾ ಅಂತ ಕೇಳಿದಾಗ ನಾನು ನನ್ನ ಬಾವಿ ಪತಿಯೊಡನೆ ಇಲ್ಲಿ ಪ್ರವಾಸಕ್ಕೆ ಬಂದೆ ಇಂದು ಅವನನ್ನು ಕಳೆದುಕೊಂಡಿದ್ದೇನೆ ನಾನು ಆದರೆ ಅವನನ್ನು ಹುಡುಕಿ ಕರೆದುಕೊಂಡು ಹೋಗುವವರೆಗೂ ನಾನು ಈ ದ್ವೀಪದಿಂದ ಹೋಗೋದೇ ಇಲ್ಲ ಅಂತ ಹೇಳಿದ್ರಂತೆ ಹಾಗೆಯೇ ಪ್ರತಿಯೊಬ್ಬ ಕ್ರೈಸ್ತ ಭಕ್ತ ವ್ಯಕ್ತಿ ಇಂದು ನನ್ನ ನೆರೆ ಹೊರೆಯವರನ್ನು ಕರೆದುಕೊಳ್ಳದೆ ನಾನು ಹೋಗೋದೇ ಇಲ್ಲ ಎಂದು ಪ್ರತಿಜ್ಞೆ ಮಾಡಬೇಕು ಹೌದು ಪ್ರಿಯರೇ ಈ ರೀತಿ ನಾವು ಸಾಕ್ಷಿಯನ್ನು ಇತರರಿಗೆ ಹೇಳಬೇಕಿದೆ ಪರಿಣಾಮಕಾರಿಯಾದಂಥ ವ್ಯಕ್ತಿಗಳಾಗಬೇಕಿದೆ ಜಗತ್ತಿಗೆ ಯೇಸು ಕ್ರಿಸ್ತನಿಂದಲೇ ರಕ್ಷಣೆ ಎನ್ನುವುದನ್ನು ಹೇಳಬೇಕಿದೆ ಆತನ ಚಿತ್ತದಂತೆ ನಾವು ನಡೆದರೆ ನಮಗೆ ರಕ್ಷಣೆ ಎನ್ನುವುದನ್ನು ಕೂಡ ಹೇಳಬೇಕಿದೆ ಅಂತಹ ಭಾಗ್ಯವನ್ನು ದೇವರು ತಮ್ಮೆಲ್ಲರಿಗೂ ಕೊಡಲಿ ಅಂತ ದೇವರಲ್ಲಿ ನಾನು ಬೇಡಿಕೊಳ್ತೇನೆ ಈ ಸಂದರ್ಭದಲ್ಲಿ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ ಈ ಪ್ರಾರ್ಥನೆಯ ಮೂಲಕ ನಮ್ಮನ್ನೇ ಆತನಿಗೆ ಸಾಕ್ಷಿಗಳಾಗಿರಲು ಅರ್ಪಿಸಿಕೊಡೋಣ ಪರಿಶುದ್ಧ ತಂದೆಯೇ ನಾವು ನಿನ್ನ ಬಲದಿಂದ ನಿನ್ನ ಆತ್ಮನ ನಡೆಸುವಿಕೆಯಲ್ಲಿ ನಿಮಗಾಗಿ ಸಾಕ್ಷಿಗಳಾಗಿರಬೇಕು ನಮಗೆ ಸಹಾಯ ಮಾಡು ಹಾಗಿದ್ದರೆ ನಾವು ಪರಲೋಕ ರಾಜ್ಯವನ್ನು ಸೇರುವೆವು ಎಂದು ನಿಮ್ಮ ಶಾಸ್ತ್ರ ಹೇಳುತ್ತದೆ ಹಾಗಾಗುವಂತೆ ನಮ್ಮನ್ನು ನಡೆಸಿಂದು ನಿಮಗಾಗಿ ಪ್ರಾಣ ಕೊಟ್ಟು ಈ ಆಶೀರ್ವಾದಗಳನ್ನು ಕೇಳಿಕೊಳ್ಳಲು ದಾರಿ ಅದಂತೆಯೇ ಸ್ವಾಮಿನ ಹೆಸರಿನಲ್ಲಿ ವಾಲ್ಮನೆಯದಿಂದಲೂ ತಾಳನ್ನು ಬೇಡಿಕೊಳ್ಳುತ್ತೇನೆ ಹಾಗೆ